ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಗ್ತಾ ಇದೆ, ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ನೀವೆಲ್ಲ ಇಲ್ಲಿಗೆ ಬಂದಿದ್ದಕ್ಕೆ. ಹಾಗೆ ಅರ್ಜುನ್ ಗೌಡದಲ್ಲಿ ನನ್ನ ಪಾತ್ರ ಬಂದು ಜಾನ್ವಿ, ಒಂದು ಮುದ್ದಾಗಿರೋ ಹುಡುಗಿ. ಹಾಗೆ ಕೋಪಿಷ್ಟ ಈ ಅರ್ಜುನ್ ಗೌಡ, ಅವನನ್ನು ಯಾವ ಥರ ಒಂದು ಪ್ರೀತಿಯಲ್ಲಿ ಅವನ ಮುಗ್ಧ ಮಾಡ್ತೀನಿ ಅನ್ನೋದೇ ನನ್ನ ಪಾತ್ರ. ಆಮೇಲೆ ಆ ಪ್ರೀತಿಗೆ ಅಷ್ಟೇ ಕೇರ್ ಮಾಡಿಕೊಂಡು ಅದನ್ನು ಉಳಿಸ್ಕೊಂಡು ಕಾಪಾಡುವಂಥ ಕ್ಯಾರೆಕ್ಟ್ರು ಅರ್ಜುನ್ ಗೌಡ. ಇಡೀ ಸಿನಿಮಾ ಪೂರ್ತಿ ನನ್ನ ಕ್ಯಾರೆಕ್ಟ್ರು ಬರುತ್ತೆ. ಹಾಗೆ ನಾನು ರಾಮು ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರಿಗೆ ಬಿಗ್ ಥ್ಯಾಂಕ್ಸ್. ಏಕೆಂದರೆ ನನ್ನ ಒಂದು ಮ್ಯಾಗ್ಝಿನಲ್ಲಿ ನೋಡಿ ಒಬ್ಬಳು ಕನ್ನಡ ಹುಡುಗಿನ ಗುರುತಿಸಿ, ನಾನು ಇವಾಗ ತಾನೇ ಒಂದು ನಾಲ್ಕು ಸಿನಿಮಾ ಮಾಡ್ತಿರೋಳು, ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದು ಅವ್ರಿಗೆ ಇವತ್ತು ನಾನು ಋಣಿಯಾಗಿರ್ತೀನಿ. ಸೊ ಅವರು ಕೊಟ್ಟಿದ್ದ ಅವಕಾಶ ನಾನು ಇವತ್ತು ಇಲ್ಲಿದ್ದೀನಿ. ಸೊ ಎಲ್ಲರೂ ಮಿಸ್ ಮಾಡಿದೆ ಈ ಸಿನಿಮಾನ ನೋಡಿ ತಲುಪಿಸಿ ಮನೆ ಮನೆಗೆ ಅಂತ ನಾನು ಕೇಳ್ಕೊಳ್ತೀನಿ. ಸ್ವೀಟ್. ಆ್ಯಂಡ್ ಪ್ರಿಯಾಂಕಾ ಅವರೇ, ಬಿಗ್ ಬಾಸ್ ಅಲ್ಲಿ ನಿಮ್ಮನ್ನ ನೋಡಿದಾಗ ಪ್ರಿಯಾಂಕಾ ಎಷ್ಟು ಸ್ಟ್ರೈಟ್ ಫಾರ್ವರ್ಡು, ನೇರವಾಗಿ ಎಲ್ಲ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಿದೆ. ನಮ್ಮ ಅರ್ಜುನ್ ಗೌಡನು ಅಷ್ಟೇ ಇದ್ದಂಗ ಹೇಳೋನು. ಸೊ ನಿಮಗೂ ಅರ್ಜುನ್ ಗೌಡಗೂ ಏನಾದ್ರು ರಿಯಲ್ ಲೈಫ್ ನಲ್ಲಿ ಒಂದೇ ತರ ಅಂತ ಅನ್ಸುತ್ತಾ? ಆಕ್ಚುಲಿ ಸ್ವಲ್ಪ ಇದೆ, ವಿಷಯ ಇದ್ದಾಗ ಮಾತ್ರ, ಯಾವಾಗ್ಲೂ ಇರಕ್ಕಾಗಲ್ಲ. ಬಿಕಾಸ್ ನಮ್ಮ ಸಿನಿಮಾದಲ್ಲೂ ಅರ್ಜುನ್ ಗೌಡ ಏನಂದ್ರೆ ಸತ್ಯನ ಸತ್ಯವಾಗಿ ಹೇಳೋ ಅಂಥದ್ದು, ಇದು ತಪ್ಪಂದ್ರೆ ತಪ್ಪು, ನಿಜ ಅಂದ್ರೆ ನಿಜ ಅನ್ನೋದು. ಕೆಲವೊಮ್ಮೆ ನಾನು ಅಂತ ಅಲ್ಲ, ಪ್ರತಿಯೊಬ್ರು ನಿಲ್ಲೇಬೇಕು. ಬಿಕಾಸ್ ಸೆಲ್ಫ್ ನ ಕಾಪಾಡ್ಕೋಬೇಕು ಅಂದ್ರೆ ಅಫ್ಕೋರ್ಸ್ ಸ್ಟ್ಯಾಂಡ್ ಆಗ್ಬೇಕು ಅದು ನನ್ನ ಆದರ್ಶ. ಅಪ್ಪ, ಅವ್ರ ಮಾತಲ್ಲಿ ಏನ್ ತಾಕತ್ತು, ಒಂದು ಕ್ಲಾರಿಟಿ ಇತ್ತು ಅಂದ್ರೆ ನಂಗೆ ಅವ್ರು ನೋಡಿದಾಗ ರೋಜಾ ಹೂವಿನ ತರ ಅನ್ನಿಸ್ತು. ಅಷ್ಟೇ ಸ್ವೀಟ್ನೆಸ್, ಕೆಣಕಕ್ಕೆ ಬಂದ್ರೆ ಅದ್ರಲ್ಲಿ ಮುಳ್ಳಿನ ತರ ಚುಚ್ಚಿಬಿಡ್ತೀರ ಅಂತ. ಬಟ್ ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಗುಡ್ ಲಕ್ ಟು ಅರ್ಜುನ್ ಗೌಡ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ರಾಮ ಸರ್ ಬ್ಯಾನರ್ ಅಂದ್ರೆ ಇಲ್ಲಿ ಮುಂದಿನ ಕಾಣಿಸ್ತಾ ಇದೆ. ಸೊ ಈ ದಿಗ್ಗಜರು ಅಂದ್ರೆ ಎದುರಿತನ. ಸೊ ರಾಮು ಸರ್ ಅಂದರೆ ಫಸ್ಟ್ ಫಿಲಮ್ ನನಗೆ ಮುಂಬೈದ ಆಫರ್ ಬಂದಾಗ ನಾನು ರಾಮು ಸರ್ ಆಫೀಸ್ಗೆ ಹೋಗಿ ಅಲ್ಲೆಲ್ಲ ಪೋಸ್ಟ್ಗಳು ಯಾರೇ ಸಿನಿಮಾ ಮಾಡಿದ್ದಾರೆ ಅಂತ ಪೋಸ್ಟ್ಗಳಿತ್ತು. ಸೊ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋಂಥ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳನ್ನು ಕಾಣಿಸ್ತೀವಿ ನಮಗೆ. ಸೊ ಫಸ್ಟ್ ಅಂದಿದ್ದೆ ಸರ್ ರಾಮಾಯಣ ಸಿನಿಮಾ ಅಂತ, ಯಾಕಂದರೆ ಅವ್ರನ್ನ ಅಂಥ ದೊಡ್ಡ ದೊಡ್ಡ ನಟರ ಜೊತೆ ಅಂತ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಪ್ರೊಡ್ಯೂಸ್ ಮಾಡಿರೋಂಥ ಒಂದು ಬ್ಯಾನರ್ ಅದರಲ್ಲಿ ನಾನೊಂದು ಚಿತ್ರ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಅದು ನೆರವೇರುತ್ತೆ ನನಗೆ. ಆ್ಯಂಡ್ ಅರ್ಜುನ್ ಗೌಡ ನನಗೆ ನಂದು ಲವ್ ಮಾಕ್ಟೆಲ್ ಸಿನಿಮಾ ರಿಲೀಸ್ ಆದಮೇಲೆ ರಾಮಸ್ವರ ನನಗೆ ಒಂದು ಎರಡು ಸಲ ಕಾಲ್ ಮಾಡಿದರು, ಸಿನಿಮಾ ನೋಡಿ ಕಾಲ್ ಮಾಡಿದರು. ಅದಾದಮೇಲೆ ಸಿನಿಮಾ ಕಲೆಕ್ಷನ್ ಹೇಗಾಗ್ತಿದೆ ಪ್ರತಿಯೊಂದನ್ನು ಮಾಡಿ ಮಾತಾಡ್ತಾ ಇದ್ರು. ಆಮೇಲೆ ಅರ್ಜುನ್ ಗೌಡ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ವಿ. ಅವ್ರ ಪ್ಯಾಷನ್ ನನಗೆ ಅವ್ರದ್ದು ಕಂಪ್ಲೀಟ್ ನನಗೆ ಅವ್ರ ಜೊತೆ ಇನ್ವಾಲ್ವ್ ಆಗಿದ್ದು ಶೂಟಿಂಗ್ ಎಲ್ಲ ಮುಗಿದ ಮೇಲೆ, ಶೂಟಿಂಗ್ ಮುಗಿದ ಮೇಲೆ ರಿಲೀಸ್ ಟೈಮಲ್ಲಿ ನಾವು ಮಾಡ್ತಿದ್ದಂಥ ಡಿಸ್ಕಷನ್ ಆಗ್ಬೋದು. ಪ್ರತಿದಿನ ನಮ್ಮನ್ನು ಕೇಳೋರು, ನೀವು ಈಗ ಜನ್ರೇಷನ್ ಅವ್ರಿಗೆ ಯಾವ ಥರ ಪ್ರಮೋಟ್ ಮಾಡಬೇಕು ಅಂತ, ಯಾವ ಥರ ಮಾಡೋಣ ರೆಗ್ಯುಲರ್ ಬಿಟ್ಟು ಬೇರೆ ಏನು ಮಾಡ್ಬೋದು ಅಂತ. ಸೊ ಪ್ರತಿಯೊಂದನ್ನು ಕೇಳಿ ಕಲ್ತ್ಕೊಂಡು ಅವಾಗ 12 ಪೇಜಸ್ ಹೊಸದು ಆಗ. ಸೊ ಅದನ್ನೆಲ್ಲ ಲಿಸ್ಟ್ ನಮ್ಮ ನಂಬರ್ಗಳು ತೊಗೊಂಡು ಅದೊಂದು ಜರ್ನಿ ತುಂಬ ಮೆಮೊರೇಬಲ್ ಆಗಿದೆ ನಮ್ಮ ಸರ್ ಜೊತೆ. ಆ್ಯಂಡ್ ಮಹಾಲಕ್ಷ್ಮಿ ಮ್ಯಾಮ್ ನನಗೆ ಭಾಳ ಅಂದರೆ ಭಾಳ ಪ್ರೀತಿ ಮಾಡೋವಂಥ ಒಂದು ನಟಿಯವರು. ಸೊ ಅವರು ಪರಿಚಯ ಆಯಿತು ನಮಗೆ ಎಲ್ಲ ರಾಮ ಬ್ಯಾನರ್ ಮಾಡಿದ್ಮೇಲೆ. ಸೊ ಅದಂತು ತುಂಬ ಅಂದರೆ ತುಂಬ ಒಂದು ಬಿಗ್ ಜರ್ನಿ ನನಗೆ. ಭಾಳ ಅಂದರೆ ಜನರಲ್ಲಿ ನಾವು ಒಂದು ಫೈಟ್ ಅಂತ ಮಾಡಿದಾಗ ಬೇರೆ ಸಿನಿಮಾಗಳಲ್ಲಿ 3 ದಿನ ಮಾಡ್ತೀವಿ. ಸೊ ಫಸ್ಟ್ ಟೈಮ್ ನಮ್ಮ ಮುಂಬೈ ಫಿಲ್ಮಲ್ಲಿ 7 ದಿನ ಫೈಟು 8 ದಿನ ಫೈಟ್ ನೋಡಿತ್ತು. 3 ದಿನ ಅದನ್ನು ಫೈಟ್ ಮುಗೀತು ಅಂದರೆ ಇಲ್ಲ 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 ಈಗ ಅರ್ಥ ಆಯಿತು ಅಂತೇಳಿದ್ರು. ಸೊ ಅದೊಂದು ತುಂಬ ದೊಡ್ಡ ರೀತಿ ಒಂದು ಫೈಟ್ ಮಾಡೋದಾಗ್ಬೋದು, ಒಂದು ಅಷ್ಟು ಆಸೆ ಪಡೋರು ತೆರೆ ಮೇಲೆ ದೊಡ್ಡದಾಗಿ ಕಾಣಬೇಕು ಅಂತ. ವಿ ಮಿಸ್ ರಾಮು ಸರ್ ಆ್ಯಂಡ್ ವಿ ಮಿಸ್ ಇಸ್ ಫಿಲಮ್ಸ್ ಆ್ಯಂಡ್ ಅವ್ರ ಪ್ಯಾಷನ್. ಬಟ್ ಹೇಳ್ಕೊಟ್ಟು ಹೋಗಿದ್ದಾರೆ ಒಂದು ಅದ್ದೂರಿತನ, ಸಿನಿಮಾನ ಹೇಗೆ ಮಾಡಬೇಕು, ಹೇಗೆ ಪ್ರೀತಿಸ್ಬೇಕು ಅನ್ನೋದು ಹೇಳ್ಕೊಟ್ಟು ಹೋಗಿದ್ದಾರೆ. ಖಂಡಿತ ಅದು ನಮಗೊಂದು ದಾರಿದೀಪ. ಆ್ಯಂಡ್ ಈ ಅರ್ಜುನ್ ಗೌಡ ಚಿತ್ರತಂಡಕ್ಕೆ ಹೊಲದ ಪ್ರಶ್ನೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರಜ್ವಲ್ದವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಆ ಟ್ರೈಲರ್ ಕಾಣಿಸ್ತಾ ಇದೆ. ಆ್ಯಂಡ್ ಇಸ್ ವೆರಿ ಗುಡ್ ಪರ್ಫಾರ್ಮರ್ ಆ್ಯಂಡ್ ಅವರ ಟ್ಯಾಲೆಂಟ್ಗೆ ಒಂದು ಖಂಡಿತವಾಗಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಆಗುತ್ತೆ ಅಂತ. ಆ್ಯಂಡ್ ಎಂಟೈರ್ ಕರ್ನಾಟಕದ ಆಡಿಯನ್ಸ್ ಈ ಚಿತ್ರನ ರಾಮು ಸರ್ಗೋಸ್ಕರ, ಮಹಾಲಕ್ಷ್ಮಿ ಮ್ಯಾಮ್ಗೋಸ್ಕರ ನೋಡಲೇಬೇಕು. ಆ್ಯಂಡ್ ಅವರು ಅವ್ರದ್ದು ಪ್ಯಾಷನ್ ಏನಂತ ಹೇಳ್ತೀವಿ, ರಾಮು ಸರ್ ಪ್ಯಾಷನ್ ಅದೊಂದು ಕೊನೆಯ ಚಿತ್ರ ಇದು ರಾಮು ಸರ್ ಅವ್ರ ಕನಸು. ಸೊ ಅದನ್ನು ನಾವೆಲ್ಲ ನೋಡಿ ಅದನ್ನು ಪ್ರೋತ್ಸಾಹಿಸ್ಬೇಕಂತ ಹೇಳಿ ಕಷ್ಟಪಡ್ತೀವಿ.
ಅವ್ರ ಜೊತೆಲಿ ಒಂದು ಪ್ರಯಾಣ ನಂದು ಶುರುವಾಗಿತ್ತು. ಅವರು ನಿರ್ಮಾಪಕರಾಗಿ ನಾನು ಬಹಳ ಚೆನ್ನಾಗಿ ನೆನಪಿರೋದು, ಅವ್ರ ಮೊದಲು ನನ್ನ ಒಂದು ಚಿತ್ರನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಬಿಟ್ಟಿದ್ದರು. ಅವಾಗ ಅವ್ರ ಪರಿಚಯ ಆಯಿತು. ಅದಾಗಿ ಒಂದು ಎರಡು ಮೂರು ತಿಂಗಳಾದಮೇಲೆ ಶಿವಮಣಿಯವ್ರು ಕರ್ಕೊಂಡು ಸಿನಿಮಾ ಮಾಡಬೇಕು ಅಂತ ಬಂದರು. ಹೊಸ ನಿರ್ಮಾಪಕರನ್ನು ನಾನು ಕೇಳಿದೆ ಆಗುತ್ತೆ ನನ್ನ ಕೈಲಿ ಮಾಡೋದಕ್ಕೆ, ಯಾಕಂದರೆ ಈ ಸ್ಕ್ರಿಪ್ಟು ತುಂಬ ಡಿಮ್ಯಾಂಡ್ ಮಾಡುತ್ತೆ ಅಂತ. ಇಲ್ಲ ಸರ್ ಮಾಡ್ತೀನಿ ಅಂದರು. ಮತ್ತೆ ಹೋದರು, ಮತ್ತೊಂದು ವಾರ ಅದೇ ದಿವಸ ಬರಲಿಲ್ಲ. ಮತ್ತೆ ಶಿವಮಣಿಯವ್ರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ಸರ್ ಯೋಚನೆ ಮಾಡ್ತಿದ್ದಾರೆ ಅವರು, ಭಯ ಬಿಡ್ತಿದ್ದಾರೆ ಅಂತ. ಮತ್ತೆ ಐದು ದಿವಸ ಬಿಟ್ಕೊಂಡು ಮತ್ತೆ ಬಂದರು. ಮತ್ತೆ ಬಂದಿರೋದಿಲ್ಲ ಸರ್, ನೀವು ಅಂದರೆ ಮಾಡ್ತೀವಿ ಸರ್ ಇದನ್ನು. ನಾನು ಹೇಳಿದೆ ಇಲ್ಲ ಮಾಡಿ, ಸ್ಕ್ರಿಪ್ಟ್ ಚೆನ್ನಾಗಿದೆ, ಖಂಡಿತವಾಗ್ಲು ಮಾಡ್ಬೋದು ಈ ಸಿನಿಮಾನ, ಬಟ್ ಹೊಸ ನಿರ್ಮಾಪಕರಿಗೆ ಸ್ವಲ್ಪ ಭಾರ ಆಗ್ಬೋದು, ಅದನ್ನೇ ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಷ್ಟೇ ಅಂತ. ಸ್ವಲ್ಪ ಸಮಯ ತಗೊಂಡ್ರು. ಒಂದು ತಿಂಗಳಾದ್ಮೇಲೆ ಇಲ್ಲ ಸರ್ ಖಂಡಿತವಾಗ್ಲು ಮಾಡ ಅಂತ ಬಂದರು. ಸಿನಿಮಾ ಮಾಡಿದ್ರು. ಸಿನಿಮಾ ಹೇಗೆ ಮೂಡಿ ಬಂತು ಅಂತ ನಿಮಗೆಲ್ಲ ಗೊತ್ತು. ಅದಾದ ನಂತರ ಲಾಕ್ಔಟ್ ಆಫ್ ಸಿನಿಮಾ ಸ್ಕ್ರಿಪ್ಟ್ ತೊಗೊಂಬಂದರು. ಆ ಸ್ಕ್ರಿಪ್ಟ್ ಕೇಳಿ ಮತ್ತೆ ನಾನು ಅದೇ ಮಾತನ್ನ ಹೇಳಿದೆ, ಸರ್ ಇದು ಮತ್ತೆ ಹೆವಿ ಆಗುತ್ತೆ, ಯೋಚನೆ ಮಾಡಿ ನೀವು ಅಂತ. ಇಲ್ಲ ಸರ್ ಮಾಡ ಮಾಡ ಅಂತ ಹೇಳಿದ್ರು. ಶುರು ಮಾಡೋದು, ಅವ್ರು ಶುರು ಮಾಡೋ ಖರ್ಚು ಮಾಡೋ ನೀರ್ತಿ ನೋಡಿ ನಾನು ಭಯ ಬೀಳಕ್ಕೆ ಶುರುವಾದೆ. ನನ್ನ ನಂಬಿ ಇಷ್ಟೊಂದು ದುಡ್ಡು ಆಗ್ತೀಯಲ್ಲ ಇವ್ರಿಗೆ, ಹೇಗೆ ಧೈರ್ಯ ಏನು ಅಂತೇಳಿ ಅವ್ರ ಜೊತೆಲಿ ಅನೇಕ ಬಾರಿ ಕೂತ್ಕೊಂಡು ಮಾತಾಡುವಾಗ ಅವರಲ್ಲಿ ಒಳಗಿದ್ದಂಥ ಒಂದು ಪ್ಯಾಷನ್ನು, ಅವ್ರು ಎಲ್ಲಿಂದ ಕನಸು ಕಟ್ಕೊಂಡ್ಬಂದಿದ್ರು, ಈ ರೀತಿ ಒಬ್ಬ ನಿರ್ಮಾಪಕ ಆಗಬೇಕು, ಈ ರೀತಿ ಕನ್ನಡ ಚಿತ್ರರಂಗದ ಸಿನಿಮಾಗಳು ಮಾಡಬೇಕು ಅಂತೇಳಿ ಅವರು ಸ್ಕೂಲಲ್ಲಿದ್ದಾಗಲೇ ಶುರು ಮಾಡ್ಕೊಂಡಿದ್ದಾರೆ. ನನಗೆ ವಿವರಿಸಿ ಹೇಳಿದ್ರು, ಇಲ್ಲ ಸರ್ ನಾನು ಆವಾಗಿಂದಲೇ ಸಿನಿಮಾಗಳು ನೋಡ್ತಾ ಇದ್ದೆ, ಸಿನಿಮಾಗಳು ನೋಡ್ತಿದ್ದಾಗಲೇ ನನಗೊಂದು ಕನಸಿತ್ತು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು, ನಿರ್ಮಾಣ ಮಾಡಬೇಕು ಅಂತ. ಆ ದೃಷ್ಟಿಯಿಂದಲೇ ನಾನು ಎಜುಕೇಷನ್ ಬಿಟ್ಟು ಗಾಂಧಿನಗರ ಬಂದು ಒಬ್ಬ ಸಣ್ಣ ಡಿಸ್ಟ್ರಿಬ್ಯೂಟರ್ ಆದೆ. ಫಸ್ಟ್ ಇಲ್ಲಿ ವ್ಯಾಪಾರ ಕಲಿಯೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ ಸರ್ ಅಂತ. ಬಟ್ ಅವ್ರು ಮಾಡ್ತಾ ಮಾಡ್ತಾ ಹೋಗಿದ್ದು ನೋಡಿ ನನಗೆ ತುಂಬ ಹೆದರಿಕೆ ಆದರೂ ಸಹ ಅದ್ರ ಫಲ ಹೇಗೆ ಬಂತು, ಹೇಗೆ ಸಕ್ಸಸ್ ತೊಗೊಂಡ್ರು, ಹೇಗೆ ಮಾಡಿದ್ರು ಅನ್ನೋದು ನಮಗೆಲ್ಲರೂ ಗೊತ್ತಿದೆ. ಆವತ್ತಿಂದ ಇವತ್ತರೆಗೂ ಅವರು ತಿರುಗಿ ನೋಡಿಲ್ಲ, ಅದ್ದೂರಿಯಾದ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಏನೇ ಅದ್ದೂರಿಯಾದ ಸಿನಿಮಾ ಮಾಡ್ಕೊಂಡು ಬಂದರೂ ಅವ್ರ ಮೊದಲನೇ ದಿವಸ ಹೇಗೆ ರೀತಿ ನನ್ನ ಹತ್ರ ಮಾತಾಡೋಕೆ ಬಂದಿದ್ರು, ಇವತ್ತು 30 ಸಿನಿಮಾ 40 ಸಿನಿಮಾ ಮಾಡಿದ್ರೂ ಸಹ ಅದೇ ರೀತಿಯ ಒಂದು ಸೌಜನ್ಯ ಒಂದು ಗುಣ ಇಟ್ಕೊಂಡಿದ್ದಂಥ ವ್ಯಕ್ತಿ. ಪ್ರಾಬ್ಲಿ ಅದೊಂದು ಗುಣ ಇದ್ದಿದ್ದಕ್ಕೆ ನಮ್ಮ ಕನ್ನಡ ಚಿತ್ರದ ಎಲ್ಲ ನಾಯಕರು ಅವರು ಬ್ಯಾನರ್ನ ಕೆಲಸ ಮಾಡಬೇಕು ಅಂತ ಇಷ್ಟಪಟ್ಟು ಎಲ್ಲರೂ ಕೆಲಸ ಮಾಡಿದ್ರು ಅನಿಸುತ್ತೆ. ಆ ಥರದ ಒಂದು ಗುಣ ಇದ್ದಂಥ ವ್ಯಕ್ತಿ, ಆ ಥರದ ಒಂದು ಪ್ಯಾಷನ್ ಇರುತ್ತೆ ಒಬ್ಬ ನಿರ್ಮಾಪಕರನ್ನ ಹೇಳ್ಕೊಂಡಿರೋದು ನಮ್ಮೆಲ್ಲರೂ ದುರಂತ. ಇದು ಏನೇ ಅದು ಇವತ್ತು ರಾಮೂರು ನಮ್ಮ ಜೊತೆ ಇರಲಿಲ್ಲ, ಫಿಸಿಕಲಾಗಿ ನಮ್ಮ ಜೊತೆ ಇರಲಿಲ್ಲ ಅಷ್ಟೇ, ಬಟ್ ನಮ್ಮ ನೆನಪಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಮ ಚಿತ್ರಗಳಲ್ಲಿ ಸದಾ ನಮ್ಮ ಜೊತೆಯಲ್ಲಿ ಇರ್ತಾರೆ. ಆ ರಾಮು ಅವರ ಆಶೀರ್ವಾದ ಈ ಅರ್ಜುನ್ಗಳ ಸಿನಿಮಾ ಮೇಲೆ ಇರುತ್ತೆ. ಮಹಾರಾಷ್ಟ್ರ ಮೇಡಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ 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 ಥ್ಯಾಂಕ್ಸ್ ಇಲ್ಲೆಲ್ಲರೂ ಬಂದಿದ್ದಕ್ಕೆ. ಖುಷಿ ಪಡೋದೋ ದುಃಖ ಪಡೋದೋ ಗೊತ್ತಾಗ್ತಿಲ್ಲ. ಈ ನಡುವೆ ತುಂಬ ನೋವುಗಳನ್ನ ಅನುಭವಿಸ್ಬಿಟ್ಟಿದ್ದೀವಿ, ನೋವುಗಳನ್ನ ನೋಡ್ಬಿಟ್ಟಿದ್ದೀವಿ. ಆದರೂ ರಾಮು ಫಿಲಮ್ಸ್ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಮುಂದೆ ನಾನು ತುಂಬ ಸಣ್ಣವನು, ನಾನೇನು ಹೇಳಬೇಕಾಗಿಲ್ಲ ಅದ್ರ ಬಗ್ಗೆ. ಆದರೂ ಎಲ್ಲ ಟೆಕ್ನಿಷಿಯನ್ಸ್ಗೂ ಒಂದು ಕನಸಿರುತ್ತೆ ರಾಮು ಫಿಲಮ್ಸಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ನಾನು ಈ ಬ್ಯಾನರ್ ಸಿನಿಮಾಗೆ ನಾನು ಬೆಳಿಗ್ಗೆ ಮಾರ್ನಿಂಗ್ ಶೋನೇ ಎದ್ದೋಗಿ ನಾನು ಟಿಕೆಟ್ ತೊಗೊಂಡು ಫುಲ್ ಕಾಯ್ಕೊಂಡಿದ್ದು ಶಿವಣ್ಣ ಪಿಕ್ಚರ್ AK-47 ನನಗೆ ಚೆನ್ನಾಗಿತ್ತು. ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನಾನು ಸಿನಿಮಾ ನೋಡಿ ಬಂದು ತಲೆಯೆಲ್ಲ ಗಾಯ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಫುಲ್ಲು ಮಾತ್ರೆಗೆಲ್ಲ ತಗೊಂಡು ಒಂದು ವಾರ ಮಲಗಿದ್ದೆ ನಾನು. ಸೊ ಆ ಥರ ಒಂದು ಫ್ಯಾನ್ ನಾನು ರಾಮು ಫಿಲಮ್ಸ್ಗೆ. ಇಲ್ಲಿರೋ ಕ್ವಾಲಿಟಿಗಾಗಲಿ, ಇಲ್ಲಿರೋ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ಆ ಥರ ಅಲ್ಲ. ಸೊ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ನಿಜವಾಗ್ಲೂ ತುಂಬ ಭಯ ಆಯಿತು ನನಗೆ. ಯಾಕಂದ್ರೆ ಈ ಬ್ಯಾನರ್ ನಾನು ಸಿನಿಮಾ ಕೊಡಬೇಕು ಅಂತ ಹೇಳಿದ್ರೆ ಆ ಥರ ಒಂದು ಲ್ಯಾವಿಷನ್ಸ್ ಹೆಂಗ್ ಥಿಂಕ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಅದು ತುಂಬ ಈಸಿ ಆಯಿತು. ಯಾಕಂತ ಹೇಳಿದ್ರೆ ರಾಮು ಸರ್ ನನಗೆ ಫಸ್ಟ್ ದಿನ ನಾನು ಮೀಟ್ ಮಾಡಿದಾಗಿಂದನು ಸಿನಿಮಾ ಮುಗಿಯೋವರೆಗೂ ಫ್ರೇಮ್ ಬೈ ಫ್ರೇಮ್ ಅವ್ರು ಇನ್ವಾಲ್ವ್ಮೆಂಟ್ ಆಗಿ ಎಲ್ಲದರಲ್ಲೂ ನನಗೆ ತುಂಬ ಸಾಥ್ ಕೊಡ್ತಾ ಇದ್ರು. ನಾನು ತುಂಬ ಸರಿ ಹೇಳ್ತಿದ್ದೆ, ಸರ್ ನೀವು ಡೈರೆಕ್ಷನ್ ಮಾಡಿದ್ರೆ ತುಂಬ ಒಳ್ಳೆ ಡೈರೆಕ್ಷನ್ ಮಾಡ್ಬೋದು ಸರ್, ನೀವು ಒಳ್ಳೆ ಡೈರೆಕ್ಟರ್ ಆಗ್ತೀರಂತ. ಅವ್ರು ಹೇಳ್ತಿದ್ರು ಇದೆಲ್ಲ ಇದೆಲ್ಲ ಬೇಡ, ಇದು ನಾವು ಏನಕ್ಕೆ ನಾವು ಪ್ರೊಡಕ್ಷನ್ ಆಗಿರೋಣ, ನನಗೆ ಗೊತ್ತಿರೋ ಐಡಿಯಾಸ್ ಹೇಳ್ತೀನಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ತುಂಬ ಲಕ್ಕಿ ಆ್ಯಕ್ಚುಲಿ ಈ ಬ್ಯಾನರ್ಗಳು ನನಗೊಂದು ಅವಕಾಶ ಸಿಕ್ಕಿತ್ತು. ಸೊ ಅರ್ಜುನ್ ಗೌಡ ಬಂದ್ಬಿಟ್ಟು ಒಂದು ರೊಮ್ಯಾಂಟಿಕ್ ಆ್ಯಕ್ಷನ್ ಥ್ರಿಲ್ಲರ್ ಕತೆ ಇದು. ಇದರ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ ಮೇಲೆ ನಾನು ಈ ಕತೆನ ಆಯ್ಕೆ ಮಾಡಿಕೊಂಡೆ. ಯಾಕಂತ ಹೇಳಿದ್ರೆ ನಾನು ಪಾಯಿಂಟು ಸಾರ್ ಕರೆದಿದ್ದು ನನಗೆ ಒಂದು ಬೇರೆ ಕತೆ ಇದೆ. ಆ್ಯಕ್ಚುಲಿ ಒಂದು 7-8 ವರ್ಷದಿಂದ ಸಾರೇ ಕೇಳಿದ್ರು ಶಿವಣ್ಣಗೊಂದು ಕತೆ ಮಾಡಬೇಕು, ಸಿಂಹ ಅಂತ ನಾನು ಟೈಟ್ಲಿಟ್ ಮಾಡಿದ್ದೀನಿ ಅಂತ ಹೇಳಿದ್ರು.
ನಾನು ಹೇಳಿದೆ ಸರ್ ನನ್ನ ಲೈಫಲ್ಲಿ ನಾನು ಫಸ್ಟ್ ಥಿಯೇಟ್ರ್ ಹೋಗಿ ನಾನು ಪಿಕ್ಚರ್ ನೋಡಿದ್ದೆ ಹೋಮ್ ಫಿಲಮು, ನಮ್ಮ ಮನೆಯಲ್ಲೆಲ್ಲ ಬೈದು ಥಿಯೇಟ್ರ್ ಒಳಗಡೆ ಅಲ್ಲ ಥಿಯೇಟ್ರ್ ಹೋಗೋದ್ರೆ ಕೆಟ್ಟೋಯ್ತೀನಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡಿದ್ದೆ. ಅವಾಗ ನಾನು ಹೋಮ್ ಫಿಲಮ್ಗೆ ನಾನು ಫಸ್ಟ್ ಟೈಮ್ ನಾನು ಹೋಗಿ ಆ ಫಿಲಮ್ನ 32 ಸರಿ ನೋಡಿದೆ ಸರ್ ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಪ್ರಸರಣ ಆಗಿ ಸರ್. ಅದಕ್ಕೆ ಹೇಳಿದೆ ಸರ್ ನನ್ನ ಲೈಫಲ್ಲಿ ಒಂದು ಆಸೆ ಇದೆ ಸರ್ ಹೋಮ್ 2 ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ಲೈನು ಹೇಳಿದ್ದೆ ಅವ್ರಿಗೆ. ಸರಿ ಹಂಗೆ ಮಾಡೋಣ ಮಾಡೋಣ, ಅದು ತುಂಬ ದೊಡ್ಡ ಬಡ್ಜೆಟ್ ಆಗುತ್ತೆ, ಅದು ಸಿಕ್ಕಾಪಟ್ಟೆ ಬಡ್ಜೆಟ್ ಆಗುತ್ತೆ ನೀವು ಹೇಳ್ತಿರೋದು ನೋಡಿದ್ರೆ. ಅಂದರೆ ನಾನು ಪೀರಿಯಡ್ಗೆ ಹೋಗಿದ್ದೆ 70s ಹೋಗಿದ್ದೆ ಸರ್, ನಾನು ಬಿಫೋರ್ 70s ಹೆಂಗೆ ಸ್ಟಾರ್ಟ್ ಆಯಿತು, 80s ಹಿಂಗೆ ಬಂತು, 90s ಆ ಥರ ಮೂರು ಯುಗಾನ ಇಟ್ಕೊಂಡು ನಾನು ಕತೆ ಮಾಡಿದ್ದು. ಸೊ ಅದು ತುಂಬ ನೀವು ಸೆಟ್ಟಲ್ಲ ಹಾಕಿ ಮಾಡಬೇಕು, ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ದು. ಆಮೇಲೆ ಸರಿ ಇದೊಂದು ಸಿನಿಮಾ ಮಾಡ್ಬಿಡ್ತೀನಿ, ಇದೊಂದು ಸಿನಿಮಾ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಈ ಆಪರ್ಚುನಿಟಿ ಬಂತು. ಅವಾಗ ಬಂದಾಗ ಹೇಳಿದ್ರು ಇಲ್ಲ ಅಣ್ಣ ತುಂಬ ಬ್ಯುಸಿ ಇದ್ದಾರೆ ಈಗ ಫುಲ್ಲು, ಅದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡೋಣ ಒಂದು ಕತೆ ಹೇಳಿ ಅದರ ಅಂತ ಹೇಳ್ಬಿಟ್ಟು. ಅವಾಗ ಈ ಗೌರಿ ಲಂಕೇಶ್ ಅವರ ಹತ್ಯೆ ಆಗಿತ್ತು ಫುಲ್ಲು, ಪ್ರಕರಣ ತುಂಬ ವೈರಲ್ ಆಗಿತ್ತು ಎಲ್ಲ ಕಡೆ, ಎಲ್ಲರೂ ತುಂಬ ನಿಂತ್ಕೊಂಡಿದ್ರು. ಸೊ ಅವಾಗ ಈ ಬೇಸ್ ಇಟ್ಕೊಂಡು ನಾನು ಹೇಳಿದೆ ಸರ್ ಗಾಂಧೀಜಿಯವರು ಸ್ವಾತಂತ್ರ್ಯ ತುಂಬಿಕೊಟ್ರು, ಅದು ಶೂಟ್ ಔಟ್ ಮಾಡಿದ್ದಕ್ಕೆ ಒಳಗಡೆ ಏನಕ್ಕೆ ಅಂತಲೇ ಗೊತ್ತಿಲ್ಲ, ನಮ್ಮ ಇಂಡಿಯನ್ಸ್ ಅವರು ಸ್ವಾತಂತ್ರ್ಯ ಕೊಟ್ಟವ್ರೆ ಶೂಟ್ ಮಾಡಿ ಸಾಯಿಸ್ಕೊಟ್ರು. ಆಮೇಲೆ ನೋಡಿದ್ರೆ ಶೂಟ್ ಔಟ್ ತುಂಬ ಸೀಕ್ವಲ್ಸ್ ಬಂದ್ಬಿಡ್ತು, ಅಂದರೆ ಇಂದಿರಾ ಗಾಂಧಿಯವರು ಶೂಟ್ ಔಟ್ ಆಯಿತು, ರಾಜೀವ್ ಗಾಂಧಿಯವ್ರನ್ನ ಬಾಂಬ್ ಹಾಕಿ ಅಸೆಸ್ಟ್ ಮಾಡಿಬಿಟ್ರು. ಸೊ ಅಲ್ಲಿಂದ ಬಂದರೆ ಕಲಬುರ್ಗಿಯವರು ಈ ಥರ ಎಲ್ಲ ಬಂತು ಸರ್. ಇದರಿಂದ ಒಂದು ಬೇಸ್ ಲೈನ್ ಇದೆ ನನಗೆ. ಸೊ ಇಲ್ಲೊಂದು ಕ್ಯಾರೆಕ್ಟರ್ ಇದ್ದಾನೆ ಅರ್ಜುನ್ ಗೌಡ ಅಂತ ಹೇಳ್ಬಿಟ್ಟು, ಅವನಿಗೆ ಲವ್ ಇರುತ್ತೆ, ಯೂತ್ನೆಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಇದ್ರ ಮಧ್ಯದಲ್ಲಿ ಅವನು ಒಂದು ಸಮಾಜದ ಬಗ್ಗೆ ದೇಶದ ಬಗ್ಗೆ ಒಂದು ಥಿಂಕಿಂಗ್ ಇರುತ್ತೆ. ಬಿಕಾಸ್ ಇವನೇನಾದ್ರೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ, ಮನಸ್ಸಲ್ಲಿ ಏನು ಇಟ್ಕೊಳ್ಳೋದು ಅವನು, ಅವ್ನು ಮಾತಾಡ್ತಾರೆ ಇವತ್ತಿನ ಜನ್ರೇಷನ್ ಯಾಕೆ ಬೇಕು ನಾವು ಇದೆಲ್ಲ ಒದ್ದಾಡೋದು, ಫುಲ್ ಒಂದು ಮೊಬೈಲು ಇಂಟರ್ನೆಟ್ ಇದ್ರೆ ಸಾಕು, ಯಾವುದೋ ಫಾರ್ಮ್ ಹೌಸಲ್ಲಿ ಕುತ್ಕೊಂಡು ಪ್ರಪಂಚನೇ ನೋಡ್ಬೋದು, ಬಿಸ್ನೆಸ್ ಮಾಡ್ಬೋದು ಅಂತ ಆ ಥರ ಥಿಂಕಿಂಗ್ ಲೆವೆಲ್ ಇರ್ತದೆ. ಸೊ ಆ ಥರದ್ದು ಒಂದು ಎಲಿಮೆಂಟ್ ಇಟ್ಕೊಂಡು ಮಾಡಿದಾಗ ಈ ಕತೆ ಸೃಷ್ಟಿಯಾಯಿತು. ನಾನು ಹೆಚ್ಚಿಗೆ ಸಿನಿಮಾ ವರ್ಕ್ ಮಾಡಿಲ್ಲ, ಮಾಡಿರೋದು ಒಂದು ಸಿನಿಮಾ. ಆ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡಿದ್ವಿ 99. ನಾನು ಹೇಳಿದೆ ಸರ್ ಇದು ಹೇಗೆ ಸರ್ ಮಾಡೋದು, ವರ್ಕೌಟ್ ಆಗುತ್ತಾ ಸರ್ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ದೀಪಾವಳಿ ಹಬ್ಬ ಬಂತು, ಗಣೇಶವರೇ ಇದನ್ನು ಒಂದು 20 ದಿನ ಅಂತ ಕೊಟ್ಬಿಡಿ, ಒಂದು ಎಕ್ಸ್ಪರಿಮೆಂಟ್ ಥರ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ಆ ಸಿನಿಮಾ ಮಾಡಿದ್ವಿ. ಬಟ್ ಶೂಟಿಂಗಲ್ಲಿ ಹೆಚ್ಚಿಗೆ ಬರ್ತಿರಲಿಲ್ಲ ಸರ್, ಬಿಕಾಸ್ ಲೈಟ್ ಶೂಟಿಂಗ್ ಇತ್ತು ಹೆಚ್ಚಿಗೆ, ಒಂದೆರಡು ಸಲ ಬಂದರು, ದೆನ್ ರಿಲೀಸ್ ಟೈಮಲ್ಲೇ ಮೀಟ್ ಆಗಿತ್ತು. ಅದು ನನ್ನ ಎಕ್ಸ್ಪೀರಿಯನ್ಸು. ಬಟ್ ಅದಕ್ಕಿಂತ ಮುಂಚೆ ನಾನು ಮಲ್ಲಶ್ರೀ ಮೇಡಮ್ ಅವರ ಗ್ರೇಟ್ ಫ್ಯಾನ್, ಅದು ಯಾವಾಗಲೂ ಹೇಳ್ತಾ ಇರ್ತೀನಿ. ಈ ಲಿಥೋಸ್ ಬರೋದು, ನಾನು ನೆಲಮಂಗಲದವನಾಗಿರೋದ್ರಿಂದ ಶಾಂತಲಾ ಥಿಯೇಟರ್ ಮುಂದೆ ಲಿಥೋಸ್ ಹಾಕೋರು, ಲಿಥೋಸ್ ಕೆಳಗಡೆ ಕನಸಿನ ರಾಣಿ ಅಂತ ಹಾಕಿರೋರು, ನಾನು ಅದನ್ನ ನೋಡ್ಬಿಟ್ಟು ಪಿಕ್ಚರ್ಗೆ ಹೋಗ್ತಿದ್ದೆ, ಅಷ್ಟು ದೊಡ್ಡ ಫ್ಯಾನ್ ಮೇಡಮ್. ಆ್ಯಂಡ್ ಈ ಸಂದರ್ಭದಲ್ಲಿ ನನಗೆ ರವಿ ಸರ್ ಅವ್ರದ್ದು ಒಂದು ಸಾಂಗು ತುಂಬ ಹಾಂಟ್ ಮಾಡುತ್ತೆ, ಆಕಾಶದಾಗೆ ಯಾರೋ ಮಾಯಾಗಾರನೋ ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮೇಲೆ ಯಾರೋ ಮಾಯಾಗಾರನೋ ಮಲ್ನಾಡ ಮಾಡಿ ಹೋಗೋನೆ ಅಂತ. ಯಾವಾಗಲೂ ಅದು ನನಗೆ ಬೇಜಾರಾದಾಗ ಕೇಳೋ ಹಾಡುಗಳಲ್ಲಿ ಅದು ಒಂದು ಸರ್, ಆಕಾಶದಾಗೆ ಯಾರೋ ಮಾಯಾಗಾರನೋ ಚಿತ್ತಾರ ಮಾಡಿ ಹೋಗೋನೆ ಅಂತ. ಆ್ಯಂಡ್ AK-47 ಲಾಕಪ್ ಡೆತ್, ಈ ಸಿನಿಮಾ ಎಲ್ಲ ನಾವು ಎದ್ದು ಬಿದ್ದು ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಬ್ಲ್ಯಾಕಲ್ಲಿ ತಗೊಂಡು ಸಂತೋಷದಲ್ಲಿ ಸಿಕ್ಕಿಲ್ಲ, ಪ್ರಸನ್ನಾಗಿ ಹೋಗಿ ಬ್ಲ್ಯಾಕಲ್ಲಿ ಪಿಕ್ಚರ್ ನೋಡಿದ್ರು. ಆ್ಯಂಡ್ ಸ್ಟಿಲ್ ರಿಮೆಂಬರ್ ಪ್ರಸನ್ನಲ್ಲಿ ನಿರ್ಮಾಪಕರು ಕೋಟಿನಾಮು ಅಂತ ಬಂದಿದ ತಕ್ಷಣ ನಾವೆಲ್ಲ ವಿಷಲ್ ಹೊಡಿತಿದ್ವಿ, ಚಪ್ಪಾಳೆ ಹೊಡಿತಿದ್ವಿ, ಯಾಕಂದ್ರೆ ಕನ್ನಡದಲ್ಲಿ ಕೋಟಿ ಇನ್ವೆಸ್ಟ್ ಮಾಡಿ ಪಿಕ್ಚರ್ ಮಾಡ್ತಿದ್ದಾರೆ ಅಂತ. ಸಿಂಹದ ಮರಿ, AK-47 ಈ ಸಿನಿಮಾ ಎಲ್ಲ ತುಂಬ ಕಣ್ತುಂಬ ನೋಡಿ ನಾವು ಆ್ಯಕ್ಟ್ರ್ ಆಗಬೇಕು ಅಂತ ಬಂದವರು, ನಿಮ್ಮ ಬ್ಯಾನರ್ಗಳಲ್ಲಿ ಸಿನಿಮಾ ನೋಡಿ ನಾವು ಆ್ಯಕ್ಟ್ರ್ ಆಗಬೇಕು ಅಂತ ಬಂದವರು. ಸೊ ಅಂಥ ಬ್ಯಾನರ್ ಜೊತೆ ನಾನೊಂದು ಪುಟ್ಟು ಸಿನಿಮಾ ಮಾಡಿದ್ದು ಖುಷಿ ಇದೆ. ಅದ್ರ ಜೊತೆಯಲ್ಲಿ ಅರ್ಜುನ್ ಗೌಡ ಬಗ್ಗೆ ಮಾತಾಡಬೇಕು, ನನಗೆ ಅನ್ಸಿದ ಮಟ್ಟಿಗೆ ನಾನು ಪ್ರಜ್ಜುನ ಇಷ್ಟು ಚೆನ್ನಾಗಿ ಯಾವತ್ತೂ ನೋಡಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಇದರಲ್ಲಿ. ಆ ದಾಳಿ ಬಿಟ್ಟು ಆ ಆ್ಯಟಿಟ್ಯೂಡು ಆ ತೋರಿಸಿರೋದು, ಕ್ಯಾಮ್ರಾಮ್ಯಾನ್ ಜೈ ತುಂಬ ಚೆನ್ನಾಗಿ ತೋರಿಸಿದ್ರಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ ಆಲ್ ದ ಬೆಸ್ಟ್, ಡೈರೆಕ್ಟರ್ ಆಲ್ ದ ಬೆಸ್ಟ್ ಸರ್, ತುಂಬ ಚೆನ್ನಾಗಿ ಮಾಡಿದ್ರಿ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಮೇಡಮ್. ಇದು ದಯವಿಟ್ಟು ಕೊನೆ ಸಿನಿಮಾ, ಕೊನೆ ಸಿನಿಮಾ ಅಂತ ಹೇಳ್ಬೇಡಿ, ಎಲ್ಲ ಹೇಳಿದ್ದಾರೆ. ಇನ್ನು ಮೇಲೆ ರಾಮು ಬ್ಯಾನರ್ ಬೇರೆ ಲೆವೆಲ್ಗೆ ನೀವು ಸಿನಿಮಾ ಮಾಡ್ಕೊಂಡು ಹೋಗಿ, ಜೊತೆಲ್ಲೇ ನಾವು ಇರ್ತೀವಿ, ದೊಡ್ಡ ದೊಡ್ಡವ್ರು ಇದ್ದಾರೆ ಪಕ್ಕದಲ್ಲಿ, ನಾವು ಚಿಕ್ಕವರು ಇರ್ತೀವಿ. ಆ್ಯಂಡ್ ಆಲ್ ದ ಬೆಸ್ಟ್ ಮೇಡಮ್ ನಿಮ್ಮ ಬ್ಯಾನರ್ಗೆ. ಆ್ಯಂಡ್ ಅರ್ಜುನ್ ಗೌಡಗೆ ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲರೂ 31 ರಿಲೀಸ್ ಆಗ್ತಾ ಇದೆ, ನಾನು ಕೂಡ ಭಾನುವಾರ ಫಿಲ್ಮ್ನ ನೋಡ್ತೀನಿ, ಥಿಯೇಟ್ರಲ್ಲೇ ನೋಡ್ತೀನಿ. ದಯವಿಟ್ಟು ಎಲ್ಲರೂ ಈ ಸಿನಿಮಾವನ್ನು ನೋಡಿ, ಒಬ್ಬ ದೊಡ್ಡ ನಿರ್ಮಾಪಕ ಕೋಟಿ ಕೋಟಿ ಕನಸುಗಳನ್ನ ಕಂಡಂತಹ ನಿರ್ಮಾಪಕನ ಚಿತ್ರ ಇದು, ಕೋಟಿ ಕೋಟಿ ಜನ ಬಂದು ಈ ಪಿಕ್ಚರ್ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
ನಿಮ್ಮ ಜರ್ನಿ ಪ್ಲೀಸ್. ರಾಮ ಅವರು ನಮ್ಮ ಕುಟುಂಬಕ್ಕೆ ಬರೀ ನಿರ್ಮಾಪಕರಲ್ಲಮ್ಮ, ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿದ್ರು. ಚಿಕ್ಕ ವಯಸ್ಸಲ್ಲಿ ನೀವು ಹೇಳಿದಾಗ ಅವ್ರು ತೊಡಗ ಮೇಲೆ ಕೂತು ನನಗೆ ಆಕ್ಷನ್ ಸೀಕ್ವೆನ್ಸಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡ್ತಿದ್ವಿ, ತಂದೆ ಸಿನಿಮಾಗಳು ನೋಡ್ತಿದ್ವಿ. ಸೊ ಡ್ಯಾಡಿ ಹೇಳುವೆ ನಾನು, ನೀವು ಆಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಹೇಳಿ ನಾನು ಬಂದು ನೋಡ್ತೀನಿ ಅಂತ ಶಾಲೆಯಿಂದ ಡೈರೆಕ್ಟಾಗಿ ಓಡೋಗ್ತಿದ್ದೆ. ಅಪ್ಪ ಗೆಲ್ಸಿದ್ದು ಬೈಯವರು, ಏ ಏನು ಟ್ಯೂಷನ್ಗೆ ಹೋಗಿಲ್ಲ ಇಲ್ಲಿ ಬಂದಿದೆ ಅಂತ. ಬಟ್ ಅವರು ನನಗೆ ಸಮಾಧಾನ ಮಾಡಿ ಕೂಡಿಸ್ಕೊಳ್ಳೋರು. ಅವತ್ತಿಂದ ನನ್ನ ನೋಡ್ಕೊಂಡು ಬಂದರು. ನಾನೊಬ್ಬ ನಾಯಕ ನಟನಾಗಿ ಬಂದಾಗ ಅವರು ಪ್ರಜು ಬಾ ಹೋಗು ಅನ್ಬೋದು, ಪ್ರಜಲವರು ಹೇಗಿದ್ದೀರಾ ಅಂತ. ನನ್ನ ಅಂಕಲ್ ಯಾಕೆ ಹೀಗೆ ಕರೀತಿದ್ದೀರಾ ಅಂತ ಸಡನ್ ಆಗಿ, ಇಲ್ಲ ನೀವು ಈಗ ನಮ್ಮ ಬ್ಯಾನರ್ ಹೀರೋ ನೀವು, ನಾನು ಹೀಗೆ ಕರೀಬೇಕು ಅಂತ. ಅದು ಅವ್ರ ಗುಣ. ಇಂಥ ಒಂದು ಬ್ಯಾನರಲ್ಲಿ 39 ಸಿನಿಮಾಗಳಲ್ಲಿ ನಂದು ಒಂದು 3 ಸಿನಿಮಾ ಇದೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಇಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನನ್ನ ಶಕ್ತಿ 1000 ಪಟ್ಟು ಹೆಚ್ಚಾಗಿದೆ. ಇದಕ್ಕೆ ತಂದೆಗೆ ದೊಡ್ಡ ಧನ್ಯವಾದಗಳು ಹೇಳಬೇಕು ನಾನು. ಅವ್ರ ಮಗನಾಗಿ ಹುಟ್ಟಿರೋದು ತುಂಬ ದೊಡ್ಡ ಅದೃಷ್ಟ ನನಗೆ. ಯಾಕಂದರೆ ಇಂಡಸ್ಟ್ರಿನೇ ನನಗೆ ಒಂದು ಕುಟುಂಬ ಥರ. ನಾನು ಇದುವರೆಗೂ ಯಾರಿಗೂ ಸರ್ ಅಂದಿಲ್ಲ ಇಂಡಸ್ಟ್ರಿಯಲ್ಲಿ. ರವಿ ಮಾಮ ಅಂತೀನಿ, ಶಿವಣ್ಣ ಅಂತೀನಿ. ಗಣಪ ಆಗಲೇ ರೇಗಿಸ್ಬೇಕಾದ್ರೆ 90 ಕೇಳಿದ್ರು, ಏನು ಗಣಪ ಪ್ರಜುಗೆ ರೇಗಿಸಲ್ವ ಅಂತ. ಅವನ ನನ್ನ ತಮ್ಮ, ಅವನಿಗೆ ರೇಗಿಸಲ್ಲ ಅಂತ ಗಣಪ. ಉಪ್ಪಿ ಅಣ್ಣ ಅಂತೀನಿ. ಸೊ ಎಲ್ಲರೂ ಇವರೆಲ್ಲರೂ ನನ್ನ ಕುಟುಂಬದ ಒಂದು ಮಗು ಥರ ನೋಡ್ತಾರೆ. ಅದು ತುಂಬ ದೊಡ್ಡ ಅದೃಷ್ಟ ಯಾರಿಗಾದ್ರೂ ಒಬ್ಬ ನಾಯಕ ನಟನಿಗೆ. ಬರೀ ಒಬ್ಬ ನಾಯಕ ನಟನಾಗಲ್ಲ, ಒಬ್ಬ ವ್ಯಕ್ತಿಯಾಗಿ ತುಂಬ ದೊಡ್ಡ ಅದೃಷ್ಟ ಅಂತ ಭಾವಿಸ್ತೀನಿ ನಾನು. ಇವತ್ತು ಇವರೆಲ್ಲರೂ ಬಂದು ಅರ್ಜುನ್ ಗೌಡ ಈಗಾಗಲೇ ಹಿಟ್ ಆಗಿದೆ ಅನಿಸ್ತಾ ಇದೆ ನನಗೆ. ಈಗಾಗಲೇ ಸೂಪರ್ ಹಿಟ್ ಆಗೋಯ್ತು ಅರ್ಜುನ್ ಗೌಡ. ಅದಕ್ಕೆಲ್ಲ ಇವರು ಇಲ್ಲಿ ಬಂದು ನಿಂತಿರೋ ಕಾರಣ. ರಾಕ್ಲೈನ್ ಅಂಕಲು ಅಷ್ಟೇ, ಅವ್ರನ್ನ ಚಿಕ್ಕ ವಯಸ್ಸಿಂದ ಅವರು ತಂದೆ ಜೊತೆ ನಿರ್ಮಾಣ ಮಾಡಿದಾಗ ಹೋಗ್ತಿದ್ದೆ. ಇವರೆಲ್ಲರೂ ಇವತ್ತು ಬಂದು ನಿಂತಿರೋದು ಒಂದು ದೊಡ್ಡ ಶಕ್ತಿ ಆಗಿದೆ. ಎಲ್ಲರಿಗೂ ತುಂಬ ತುಂಬ ದೊಡ್ಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ಗೊತ್ತಿಲ್ಲ ಮುಂದಕ್ಕೆ ಮತ್ತೆ ನಾನು ಯಾವ ಸಿನಿಮಾಗೆ ಇಷ್ಟು ಜನ ಬಂದು ಸೇರ್ತಾರೆ, ನನಗೆ ಆಶೀರ್ವಾದ ಮಾಡ್ತಾರೆ ಗೊತ್ತಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ನನ್ನ ಡೈರೆಕ್ಟರ್, ನಮ್ಮ ಛಾಯಾಗ್ರಾಹಕರು, ಮ್ಯೂಸಿಕ್ ಡೈರೆಕ್ಟರ್, 3 ಜನ ಸೇರಿ ನಮಗೊಂದು ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಮು ಅಂಕಲ್, ಅವ್ರು ಯಾವಾಗಲೂ ಅಷ್ಟೇ, ನಾವು 100 ಅಂದರೆ 1000 ಅಂತಾರೆ, 1000 ಅಂದರೆ 10,000 ಅಂತಾರೆ ಸಿನಿಮಾ ಮಾಡಬೇಕಾದ್ರೆ. ಬಂಡ ಧೈರ್ಯ ಅವ್ರಿಗೆ ಸಿನಿಮಾ ಮಾಡಬೇಕಾದ್ರೆ. ಅವತ್ತು ಏನೇ ಕಷ್ಟ ಇದ್ರು, ಏನೇ ಇದ್ರು, ಎಲ್ಲಿ ನಾನು ದುಡ್ಡು ತಂದು ಹೇಗೋ ಮಾಡಿ ಶೂಟಿಂಗ್ಗೆ ಹಣ ತೊಗೊಂಬರ್ತಿದ್ರು. ಸೊ ಸಿನಿಮಾ ಅವರ ಕನಸು. ಈ ಸಿನಿಮಾ ಅವರು ತುಂಬ ಪ್ಯಾಷನೇಟ್ ಆಗಿ ಮಾಡಿದ್ರು, ಖಂಡಿತವಾಗ್ಲೂ ಎಲ್ಲ ಸಿನಿಮಾ ಮಾಡ್ತಿದ್ರು. ಬಟ್ ಇಲ್ಲಿ ತುಂಬ ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ರು ಈ ಸಿನಿಮಾಗೆ. ಸಿನಿಮಾನ ನಾನು ಮಾಲಾ ಆಂಟಿ ಜೊತೆಗೆ ನೋಡಿದ್ವಿ. ಸಿನಿಮಾ ನೋಡಿ ಒಂದು 5 ನಿಮಿಷ ಇಬ್ಬರು ತಪ್ಕೊಂಡಿದ್ವಿ, ಎಮೋಷನಲ್ ಆಗಿದ್ದಾರೆ. ಸಿನಿಮಾ ಕೊನೆಯಲ್ಲಿ ಒಂದು ಟ್ರಿಬ್ಯೂಟ್ ಇದ್ದಾರೆ ರಾಮ ಅಂಕಲ್ಗೆ, ಅದು ನೋಡಿ ಇಬ್ಬರು ಎಮೋಷನಲ್ ಆದ್ರೆ ಮತ್ತೆ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಟ್ ಸಿನಿಮಾ ನೋಡಿ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದರೆ, ನೆಕ್ಸ್ಟ್ ಡೇನೇ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಓಪನ್ ಮಾಡಿದ್ರು ಗಾಂಧಿನಗರಲ್ಲಿ. ಸೊ ಸಿನಿಮಾ ಬಗ್ಗೆ ನಮ್ಮಿಬ್ರಿಗೂ ಅಷ್ಟೇ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಇಷ್ಟು ಜನ ಹೇಳಿದ ಮೇಲೆ ಮತ್ತೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಾನು ಖಂಡಿತವಾಗ್ಲಿ ಬ್ಯಾನರ್ ಜೊತೆ ಇರ್ತೀನಿ, ಮತ್ತೆ ತುಂಬ ದೊಡ್ಡ ಸಿನಿಮಾಗಳು ಈ ಬ್ಯಾನರಲ್ಲಿ ಮಾಡ್ತೀವಿ. ಮತ್ತೊಮ್ಮೆ ಥ್ಯಾಂಕ್ ಯು, ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಮತ್ತೊಮ್ಮೆ ಬಂದವ್ರಿಗೆ ಎಲ್ರಿಗೂ ತುಂಬ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಗೊತ್ತಿಂದ